ಹರಳಿಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರ ಒಂದು ಅಜ್ಜಿ ಅಂದ್ರೆ, ಅಡಿಕೆ ಎಲೆ ಹಾಕೊಂಡು ಕಷ್ಟ ಸುಖ ಮಾತಾಡ್ತಾರೋ ಅಜ್ಜಿ ಅಂದ್ರೆ, ಸಂಬಳದ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಅಂಕಲ್ಸ್, ಪಾರ್ಲರ್ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಆಂಟೀಸ್, ಏನೇ ಕೆಲಸ ಇದ್ರು ನಮ್ಮ ಶೋ ನೋಡುವಂತ ನಮ್ಮೆಲ್ಲ ವೀಕ್ಷಕರಿಗೆ ವೆಲ್ಕಮ್ ಟು ಕನ್ನಡಿಗರು ಮೆಚ್ಚಿರುವಂತ ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ರಂಜನ್ ದೇಶಪಾಂಡೆ. ಈ ಮಜವಾದ ಜರ್ನಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನ ನಗಿಸ್ತಾ ಅವರೂ ನಗ್ತಾ ನಮ್ಮೆಲ್ಲರೊಳಗೆ ಒಬ್ಬರಾಗಿರ್ತಕ್ಕಂತಹ ನಮ್ಮ ತೀರ್ಪುಗಾರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್. ಏನ್ ಸರ್, ಮುಖದಲ್ಲೂ ಗ್ಲೋ ಇದೆ, ಬಟ್ಟೆಲ್ಲೂ ಗ್ಲೋ ಇದೆ. ಮಜಾ ಭಾರತ ಒನ್ ಮೇಲೆ ಎಲ್ಲ ಕಲರ್ ಫುಲ್ ಆಗಿದೆ. ನಿಮ್ಮ ಲೈಫ್ ಸೂಪರ್ ಆಗಿದೆಯಾ? ಸೂಪರ್ ಡೂಪರ್, ಕಲರ್ ಸೂಪರ್ ಆಗಿದೆ. ಕರೆಕ್ಟ್ ಆಗಿ ಹೇಳಿದ್ರೆ ಸೊ ಗ್ಲೋ ಬರ್ಲೇಬೇಕು. ಯಾಕೆ ಅಂತಂದ್ರೆ ಇವರ ಪಕ್ಕ ಕೂತಿರೋದು ಯಾರು? ನಡೆದಾಡುವ ಕಾಮನ ಬಿಲ್ಲು, ನಟ ಸಾರ್ವಭೌಮನ ಮನದನ್ನೇ ರಚಿತಾ ರಾವ್. ಏನ್ ರಚಿತಾ, ಇವತ್ತು ಇಬ್ರು ಮಾತಾಡ್ಕೊಂಬಂದ್ರೆ ಎಲ್ಲೋ ಎಲ್ಲೋ ಚೆನ್ನಾಗಿರುತ್ತೆ ಅಂತ? ಅದೇ ಗುರು ಸರ್, ಎಲ್ಲೋ ಮ್ಯಾಚ್ ಮಾಡೋಣ ಅಂತ, ನಿಮ್ಗೆ ಬ್ಲಾಕ್ ಮ್ಯಾಚ್ ಮಾಡೋಣ ಅಂತ. ಬ್ಲಾಕ್ ಮ್ಯಾಚ್ ಆಗದಿದ್ರೂ ಪರವಾಗಿಲ್ಲ, ಹಾರ್ಟ್ ಮ್ಯಾಚ್ ಆಗುತ್ತೆ ರಚಿತಾ. ಅದು ಗೊತ್ತಿರೋದೇ ಬಿಡಿ. ಹೌದಾ? ಯಾ ಯಾ ಯಾ, ಹಾಗಿದ್ರೆ ಸರಿ. ಓಕೆ, ಶೋ ಶುರುನಲ್ಲೇ ಇಷ್ಟೊಂದು ಚೆನ್ನಾಗಿದೆ ಇವತ್ತು ವಾತಾವರಣ ಅಂದ್ರೆ ಏನಾಗುತ್ತಪ್ಪ? ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ನಮ್ಮ ಗುರು ಸರ್ ಅವರ ಇನ್ನೊಂದು ಪಕ್ಕದಲ್ಲಿ ಒಂದು ಮತ್ತೊಂದು ಸುಂದರವಾದ ದೃಶ್ಯ ಕಾವ್ಯ, ಪ್ರೇಮ ಕಾವ್ಯ ಕೂತಾಗಿದೆ. ಇವರ ಮಾತು ಮೋಹನ ರಾಗ, ನೋಟ ಕಲ್ಯಾಣಿ ರಾಗ, ನಗು ಶ್ರುತಿ ಮೀಟಿದಾಗ ತಂಬೂರಿ. ಅಯ್ಯೋ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಯೂರಿ. ಏನು ಮಯೂರಿ, ನಡೆದಾಡುವ ನಕ್ಷತ್ರ ಇರೋಣ ಅಂತ ಫುಲ್ ಜಗಮಗ 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 ಅಂತ ಬಂದಂಗಿದೆ. ನಿಮ್ ಕಣ್ಣಿಲ್ ಎಲ್ಲೂ ಹೋಗ್ಬಾರ್ದು ಅಂತ, ನನ್ನನ್ ಮಾತ್ರ ನೋಡ್ಬೇಕು ಅಂತ. ಓಕೆ, ನಾನು ಮೂಕ ವಿಸ್ಮೃತನಾಗಿದ್ದೀನಿ, ಮಂತ್ರ ಮುಗ್ಧನಾಗಿದ್ದೇನೆ. ಐ'ಮ್ ಸ್ಪೀಚ್ಲೆಸ್. ಇದೇ ಖುಷಿನಲ್ಲಿ ನಮ್ಮ ನಗುವಿನ ಬಾಣಗಳನ್ನ ಬಿಟ್ಟು ಕಚಗುಳಿ ಕೊಟ್ಟು ನಗ್ಸೋದಕ್ಕೆ ಅಂತಾನೆ ರೆಡಿ ಆಗಿರುವಂತ ನಮ್ಮ ಆಸ್ಥಾನ ಕಲಾವಿದರೆ, ಏನ್ ಸ್ಟೈಲು, ಏನ್ ಕತೆ! ಒಬ್ಬ ಒಂದೊಂದ್ಸಲಿ ಒಂದೊಂದರ, ಎಲ್ಲ ನನ್ನ ಸ್ಟೂಡೆಂಟ್ಸ್ ಅಲ್ವಾ? ಇವತ್ತಿನ ಮೊದಲನೇ ಸ್ಕಿಟ್ ಅನ್ನ ನೋಡ್ಬಿಡೋಣ. ರೀತಿ ನೀತಿ ಸಂಪ್ರದಾಯ ಪದ್ಧತಿ ಸಂಸ್ಕಾರ ಇವೆಲ್ಲ ಲೈಫಲ್ಲಿ ಇರಲೇಬೇಕು, ಇದರ ಜೊತೆಗೆ ಮುಗ್ಧತೆನು ಇರಬೇಕು. ಆದರೆ ಅಮಾಯಕತೆ ಅತಿಯಾದ್ರೆ ಏನಾಗತ್ತೆ ನೋಡಿ ಬನ್ನಿ. ಏನು ಶ್ಲೋಕ ಉಚ್ಚಾರಣೆ ಮಗಳೇ! ನಿನ್ನ ಈ ಶ್ಲೋಕ ಉಚ್ಚಾರಣೆಗೆ ಮೇಲಿರೋ ದೇವತೆಗಳೆಲ್ಲ ಕೆಳಗೆಳೆದು ಬಂದಂಗಾಯ್ತು. ಅಪ್ಪ, ಕೆಳಗ್ ಬಂದಿರೋರು ನನ್ನ ಮೀಟ್ ಆಗದೆ ಹಂಗೆ ಯಾಕಪ್ಪ ಹೋದ? ನಿನಗೀಗ ಮದುವೆ ಆಗಿದೆ, ನಿನ್ನ ಗಂಡಾನೆ ನಿನಗೆ ಅಪ್ಪ ಅಮ್ಮ. ಹೋಗ್ಲಿ, ಈ ತುಳಸಿ ಕಟ್ಟೆ ನೋಡಿದ್ರೆ ನಿಂಗೆ ಏನನ್ಸುತ್ತೆ ಅವಳು? ತುಳಸಿ ಗಿಡ ಇದೆ ಅನ್ಸ್ತಿದೆ.
ಆಯ್ತಪ್ಪ. ಗಂಡ ಹಾಕಿದ ಗೆರೆನ ಯಾವ್ದೇ ಕಾರಣಕ್ಕೂ ದಾಟಬಾರ್ದು. ಹಂಗಂದ್ರೆ ಬೇರೆಯವ್ರು ಹಾಕಿದ ಗೆರೆನ ದಾಟ್ಬೋದಾ ಅಪ್ಪ? ಇಂಥ ಪ್ರಶ್ನೆಯನ್ನು ಕೇಳಬಾರ್ದು. ಸರಿ, ನನಗೆ ಬಸ್ ಗೊತ್ತಾಯ್ತು, ನಾನು ಬರ್ತೇನೆ. ಅಳಿ ಅಂದ್ರೆ ನಾನು ಬರ್ತೇನೆ, ಬನ್ನಿ ಬಾತ್ರೂಮ್ ಅಲ್ಲಿ ಇದ್ದೀನಿ. ಕಾಮಿಡಿ ಕಾಮಿಡಿ ಅಳಿ ಅಂದ್ರು. ರಾಮರಾಂಬ ಅಂತ ಇವಳು ಎಷ್ಟು ಮುಗ್ದೆ ಅಂದ್ರೆ ಇವಳ ಹೆಸರು ಇವಳು ಹೇಳಕ್ಕೆ ಬರಲ್ಲ ಸರ್. ಬೇಕಾದ್ರೆ ಕೇಳಿ ಭ್ರಮರ, ನಿನ್ನ ಹೆಸರು ಹೇಳು. ಭ್ರಮರಾಂಬ್ರ. ನಯ ನಾಜೂಕು ವಿನಯ ಸಂಪ್ರದಾಯ ಸಂಸ್ಕೃತಿ ಅಂತ ನನ್ನ ಭ್ರಮರನ್ ಮದುವೆ ಆಗಿದ್ದೀನಿ. ಕೊಡು ಅಂದ್ರೆ ಎಳ್ಳುಂಡೆ ರವೆ ಉಂಡೆ ಅದುಂಡೆ ಇದುಂಡೆ ಅಲ್ಲ, ಸಿಹಿ ಮತ್ತು ಸಿಹಿ ಮತ್ತು ಇನ್ನೊಂದು ಅಷ್ಟೇನಾ? ಸರಿ ಕೇಳ್ಕೊಟ್ಟ ನಿಮ್ಮಪ್ಪ, ನಾನು ಸ್ವೀಟ್ ಬೇಕು ಅಂದ ತಕ್ಷಣ ರೀ ತಿಂಡಿ ಏನ್ ಮಾಡಿದ್ಯಾ? ಉಪ್ಪಿಟ್ಟು. ಹೋಗ್ ತಗ ಬರೋಗು ಉಪ್ಪಿಟ್ಟು ಅಂತ ಉಪ್ಪಿಟ್ಟು. ನಿನ್ ಕರ್ಸಿ ಇಲ್ಲಿ ಕೂತ್ಕೊಂಡಿರೋದು ನಿನ್ನೆ ತಿನ್ನಕಲ್ಲ, ದಣ ತಿಂದಂಗೆ ತನಗೂ ತಿನ್ನಿಸ್ಬೇಕು. ಎಲ್ಲಿ ತಿನ್ಸು?
ಇಲ್ಲ ರೀ, ನಮ್ಮ ಅಪ್ಪ ಹೇಳಿದ್ದಾರೆ ಗಂಡ ಏನ್ ಮಾಡಿದ್ರು ಬೇಜಾರ್ ಮಾಡ್ಕೋಬಾರ್ದು ಅಂತ. ನೀವೇನ್ ಬೇಕು ಅಂತಾನೆ ಕಚ್ಚಿದೀರಾ? ಬೇಕು ಅಂತಾನೆ ಕಡೆ ಕಚ್ಚಿದ್ದು. ಹೊಸ್ತಾಗ ಮದುವೆ ಆಗಿರೋ ಗಂಡ ಹೆಂಡತಿ ಕಚ್ಕೊಂಡ್ ಕಚ್ಕೊಂಡ್ ಇರ್ಬೇಕು, ಅರ್ಥ ಆಯ್ತಾ? ಆ ಮಾಡು ಕಚ್ಚು ಕಚ್ಚೆ ಕಚ್ಚೆ ಕಚ್ಚಲ. ದುಂಬಿ ಹೂವನ್ನ ಕಚ್ಚುತ್ತೆ, ಹಣ್ಣನ್ನ ಗಿಣಿ ಕಚ್ಚುತ್ತೆ. ಯಾಕೆ ಹೇಳು? ಯಾಕೆ ಅಂತ ಕೇಳೆ. ಯಾಕೆ? ಯಾಕೆ ಅಂದ್ರೆ ಅದು ಪ್ರಕೃತಿ ನಿಯಮ. ನಿಮ್ಮಪ್ಪ ನಿಮ್ಮಮ್ಮನ ಕಚ್ಚಿಲ್ವೇನೆ? ನನಗೆ ಗೊತ್ತಿಲ್ಲ ರೀ, ಇರಿ ಕೇಳ್ತೀನಿ. ಕೇಳ್ಕೊಬಾರ್ದೆ. ಹೌದಾ? ಇವಳಿಗೆ ಫಸ್ಟ್ ಗೆ ಹೇಳ್ಕೊಟ್ನಲ್ಲ ಆ ಪಾಠ ವರ್ಕೌಟ್ ಆಯ್ತಾ ಇಲ್ಲ ಒಂದ್ಸರಿ ಕೇಳ್ಬಿಡಣ. ಬ್ರಹ್ಮರ ಎಲ್ಲಿ, ಒಂದ್ ಸ್ಪೀಡ್ ಕೊಡು. ನನ್ಗೆ ನಾಚಿಕೆ ಆಗ್ತಿದೆ, ನಂಗ್ ಕೊಡಲ್ಲಪ್ಪ. ಕೊಡಲ್ಲ ಕೊಡಲ್ಲಂತ ಕಾಡ್ಸಿ ಕಾಡ್ಸಿ ಕೊಡ್ಬೇಕು ಕಣೆ. ಹಿಂಗೆ ಕತ್ತೆ ನೂಕ್ದಂಗೆ ನೂಕಬಾರ್ದು. ಇವಳಿಗೆ ಶೃಂಗಾರ ರಸನೇ ಗೊತ್ತಿಲ್ಲ, ಭಾವನೆಗಳೇ ಗೊತ್ತಿಲ್ಲ. ನನ್ನ ಸಂಸಾರನೇ ಹಾಳಾಗೋಯ್ತು. ನನ್ನ ಸಂಸಾರ ಸರಿ ಮಾಡಕ್ಕೆ ಯಾರು ಇಲ್ವಾ? ನಿಮ್ಮ ಸಂಸಾರದಲ್ಲಿ ಉಪ್ಪು ಹುಳಿ ಖಾರ ಕಮ್ಮಿ ಇದೆಯೇ? ಹೌದು. ಅಯ್ಯೋ ತೊಂದ್ರೆ ಅಂದ್ರೆ ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನನ್ನ ಹೆಂಡತಿಗೆ ಭಾವನೆಗಳೇ ಇಲ್ಲ. ಯಾಕಿಲ್ಲ? ಹೆಣ್ಣು ಅಂದ್ಮೇಲೆ ಭಾವನೆಗಳು ಇದ್ದೇ ಇರ. ಅಯ್ಯೋ ಜಗಳ ಆಡ್ಬೇಕು, ಅದಕ್ಕೆ ನನ್ ಏನ್ ಮಾಡ್ಬೇಕು ಹೇಳು. ಟಿಪ್ಸ್ ನಂಬರ್ ಒನ್, ಕೋಪ ಬರುತ್ತೆ ಅವಾಗ ಜಗಳ ಶುರು ಮಾಡ್ತಾರೆ. ನಿನ್ ಮೇಲಿರೋ ಭಯಭಕ್ತಿ ಹೋಗಿ ನಿನ್ ಮೇಲೆ ಸಲಿಗೆ ಪ್ರೀತಿ ಪ್ರೇಮ ಹುಟ್ಟುತ್ತೆ. ಯಾವ ಹೆಣ್ಣಿಗಾದ್ರೂ ಅರ್ಧ ರಾತ್ರಿಲಿ ಎದ್ದು ಅಡುಗೆ ಮಾಡು ಅಂತ ಹೇಳಿದ್ರೆ ಕೋಪ ಬಂದೇ ಬರುತ್ತೆ. ಅವಾಗ ನಿನ್ ಮೇಲಿರೋ ಭಯಭಕ್ತಿ ಕಮ್ಮಿ ಆಗಿ ನಿನ್ ಮೇಲೆ ಸಲಿಗೆ ಪ್ರೀತಿ ಸ್ನೇಹ ಉಕ್ಕುತ್ತೆ. ಇಷ್ಟು ಮಾಡಿ ನೋಡು. ಹಂಗೆ ಮಾಡ್ತೀನಿ. ಬಂದಿದ್ದಾರಲ್ಲೇ ಹೋಗು. ಇದ್ದಳ ಮೇಲೆ ನನಗೆ ಹೊಟ್ಟೆ ಹಸಿತಾ ಇದೆ, ಹೋಗಿ ಮೈಸೂರು ಬೋಂಡ ಮಾಡ್ಕಬ.
ಬೈಬೇಕು ಅನಿಸ್ತದೆ, ಹೊಡಿಬೇಕು ಅನ್ಕೊಂಡ್ರೆ ಹೊಡಿಯೇ. ಹಂಗಲ್ಲ ರೀ, ಮೈಸೂರು ಬೋಂಡಕ್ಕೆ ಕ್ಯಾಬೇಜ್ ಹಾಕ್ ಮಾಡ್ಲೋ ಇಲ್ಲ ಕಾಲಿಫ್ಲವರ್ ಹಾಕ್ ಮಾಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಶಬ್ಬಾಸ್, ನಮ್ಮ ಮನೆಗೆ ಶಬ್ಬಾಸ್ ಬಂದ್ರು. ಶಬ್ಬಾಸ್ ಹೌದು, ನಾನು ನಿಮ್ಮ ಪ್ರೀತಿಯ ಶಬ್ಬಾಸ್. ನಿಮ್ಮ ಟಾಯ್ಲೆಟ್ ಅಲ್ಲಿ ಕೀಟಾಣು ಇದೆಯೇ? ನನ್ನ ಸಂಸಾರದಲ್ಲೇ ಕೀಟಾಣು ಇದೆ. ಹೆಣ್ಣು ಅಂದ ಮೇಲೆ ಅವ್ರ ಮನಸ್ಸಲ್ಲಿ 1% ಆದ್ರೂ ರವಿಚಂದ್ರನ್ ಅವರು ಇದ್ದೇ ಇರ್ತಾರೆ. ಅವಳ ಭಾವನೆಯನ್ನು ಉದ್ದೀಪನಗೊಳಿಸಲು ನೀನು ಅವಳಿಗೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ಗಳನ್ನ ತೋರಿಸು. ಮಜಾನೇ ಬೇರೆ. ಹಂಗೆ ಮಾಡ್ತೀನಿ ಇವಾಗ. ಈಗ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನುಬ್ಬೀರುತ್ತಿರುತ್ತಾಳೆ. ಈಗ ಗಂಡನನ್ನು ನೋಡಿ ಮುಗುಳ್ನಗೆ ಬೀರುತ್ತಾಳೆ. ಗಂಡನ ಹೆಗಲ ಮೇಲೆ ನಿಧಾನವಾಗಿ ಇಡುತ್ತಾಳೆ. ಹಾಗಲ್ಲ ರೀ, ಆ ಕಲರ್ ಡ್ರೆಸ್ ನನ್ನ ಹತ್ರ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ತರ ಅರ್ಧ ರಾತ್ರಿಲಿ ನಿನ್ ಜೊತೆ ಕ್ಯಾಬ್ರೆ ಮಾಡ್ಕೊಂಡು ನೋಡಕ್ಕೆ ನಾನು ಚಂದ್ರಪ್ರಭ ಅಲ್ಲ. ಬಂಗ ಹೋಗ್ ಮಲಕ.
ಸರಿ ಹಂಗಾದ್ರೆ ಈಗ ಏನ್ ಮಾಡ್ಬೇಕು ಅಂತ ಹೇಳು. ನಾನೇನ್ ಹೇಳ್ತೀನಿ ಅದನ್ನೇ ಮಾಡು. ಅದೇ ಏನ್ ಹೇಳು ಹಂಗೆ ಮಾಡ್ತೀನಿ. ಅಷ್ಟು ಮಾಡು. ಸಿತಾರಾ ಅವಳು ನೋಡ್ತಾವಳೆ. ಜಾಸ್ತಿ ಮಾಡ ಜಾಸ್ತಿ ಮಾಡ. ಬ್ಲಡ್ ಹೇಳಮ್ಮ ಒಂದ್ ನಿಮಿಷ. ಇವಳು ಸಿತಾರ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್. ಇನ್ಮೇಲೆ ನನ್ನ ಜೊತೆಲೇನೆ ಇರ್ತಾಳೆ, ಇದೇ ಮನೇಲಿ ಇರ್ತಾಳೆ. ಅವಳನ್ನ ನೀನೇ ನೋಡ್ಕೋಬೇಕಾಯ್ತಾ? ಏನೇ ಮಾಡ್ತಾ ಇದೀಯಾ? ನಮ್ಮಪ್ಪ ಹೇಳಿದ್ದಾರೆ ಯಾವುದೇ ಹೆಣ್ಮಕ್ಳು ಮನೆಗೆ ಬಂದ್ರು ಅರ್ಶನ ಕುಂಕುಮ ಕೊಡ್ಬೇಕು ಅಂತ. ನಿನ್ನ ಗಂಡ ಬೇರೆ ಯಾವಳ್ನ ಕರ್ಕ ಬಂದ್ರೆ ಸುಮ್ನೆ ಇದೆಯಲ್ವೇ, ನಿನ್ಗೇನು ಅನ್ಸಲ್ವೇನೆ? ಬೇಬಿ ಅವಳ ಹತ್ರ ಏನ್ ಮಾತು? ನಾವು ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡಿದೀವಿ. ನಾನ್ ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳ. ಈ ಕಡೆಗೆ ಬಾ, ನಿಂತ್ಕೊ ನಿಂತ್ಕೊ ನಿಂತ್ಕೊ. ಹಿಂಗೆ ಸಾಂಗ್ ಆಡೋದು ಅಂದ್ರೆ ಬೇಬಿ ನಿನಗ್ ನಾನು ಊಟ ಮಾಡಿಸ್ಲಾ? ಮಾಡ್ಸು ಮಾಡ್ಸು. ಬೇಬಿ ಸೀತಾರ ನಾ ನಿನ್ ಮಡ್ಲಲ್ಲಿ ಕೂತ್ಕೊಳ್ಳ. ನೀನ್ ನನ್ನ ಹೃದಯದಲ್ಲೇ ಇದೀಯಾ ಸೀತಾರ. ಕೂತ್ಕೋ ಕೂತ್ಕೋ. ನೋವಾಯ್ತಾ? ಚಿಪ್ಪೋಲೆ. ಈಗ ನಾನ್ ತಿನ್ನಿಸ್ತೀನಿ. ಸೀತಾರ ಇವಳಂತೂ ಬದ್ಲಾಗಲ್ಲ, ಭಾವನೆಗಳಂತೂ ಬರೋದೇ ಇಲ್ಲ. ನಾನೇ ಸುತ್ತೋಗ್ಬಿಡ್ತೀನಿ. ಮಂಜ ಇಲ್ಲ ಸೂಸೈಡ್ ಮಾಡ್ಕೋತೀನಿ.
ಗಂಡ ಯಾರ ಹತ್ರ ಡ್ಯಾನ್ಸ್ ಮಾಡ್ತಾ ಸುಮ್ನೆ ಇದ್ಯಲ್ವೇ, ನಿನಗೇನು ಅನ್ಸಲ್ವೇನೆ? ನಮ್ಮಪ್ಪ ಹೇಳ ಕೋಪ ಬಂದ್ರೆ ಬೈಯೇ ಹೊಡಿಬೇಕು ಅನ್ಸ್ತಿಲ್ವೇನೆ, ಹೊಡಿಬೇಕು ಅನ್ಸಿದ್ರೆ ಹೊಡಿಯೇ. ಬೇರೆ ಯಾವಳ್ಳ ಕರಕ ಒಂದು ತಗತೈ ತಗತೈ ಅಂತ ಕುಣಿತಾ ಇದ್ರು ಏನು ಅನ್ನಿಸ್ತಲ್ವೇನೆ? ನೀನು ಹೆಣ್ಣಲ್ವೇನೆ? ಇವಳಿಗೆ ಎಂಟನೇ ಇಲ್ವಾ? ನೀನು ಸರಸ್ವತಿಗೆ ಹುಟ್ಟ ಇಲ್ವೇನೆ? ನೀನು ನಮ್ಮಪ್ಪ ಹೇಳಿದಾರ್ರಿ, ಗಂಡನ್ ಸಂತೋಷದಲ್ಲಿ ನನ್ ಸಂತೋಷ ಕಾಣಕ್ಕೆ. ಇವಳು ಏನ್ ಮಾಡಿದ್ರು ಬದ್ಲಾಗಲ್ಲ. ನೀನ್ ಹೊಟ್ಟೋಗ್, ನೀನ್ ಪಡಿ, ನೀನ್ ಹೊಟ್ಟೋಗ್, ನಾನೇನೋ ಮಾಡ್ಕೋತೀನಿ, ಹೊಟ್ಟೋಗು. ಹಲೋ ಬಾಸ್, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಇಷ್ಟೊತ್ತು ನೀನು ನನ್ನ ಜೊತೆ ಆಟ ಆಡಿರೋದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂದ್ರೆ ನಿನ್ನ ಮಾನ ಮರ್ಯಾದೆ ಹರಾಜಾಗ್ತೀನಿ. ನಾನು ಮದುವೆ ಆಗಲ್ಲ. ಬಾರೋ ಮದುವೆ ಆಗಲ್ಲ. ಮದುವೆ ಆಗಲ್ಲ. ಬಾರೋ ಮದುವೆ ಆಗಲ್ಲ. ರೀ ಸೈಡ್ ಹೋಗ್ರಿ. ಗಿಳಿ ಮರಿ ತರ ಇದ್ದೋಳು, ಏನೆ ಕಾಳಿ ಅವತಾರ ತೋರಿಸ್ತಾ ಇದ್ಯಾ? ಲೇ, ನಮ್ಮಪ್ಪ ನನ್ ಗಂಡನ್ ಖುಷಿಯಲ್ಲಿ ಖುಷಿ ಕಾಣಕ್ಕೂ ಹೇಳಿದ್ದಾರೆ, ಅವನ್ ದುಃಖದಲ್ಲಿ ದುಃಖ ಅನುಭವಿಸಕ್ಕೂ ಹೇಳಿದಾರ ಕಣೆ. ಇಲ್ಲಿವರೆಗೂ ನೋಡಿರೋದು ಸುಮಿತ್ರಿ ಅವತಾರ, ಈಗ ನೋಡ್ತಾ ಇರೋದು ರೌದ್ರಕಾಳಿ ಅವತಾರ. ಬ್ರಹ್ಮರ ರೀ, ಸಾರ್ ನನ್ನ ಹೆಂಡತಿ ಬದ್ಲಾಗ್ಬಿಟ್ಲು, ಅವಳಿಗೆ ಶುಗರ್ ಬಾವ್ರಿ ಎಲ್ಲ ಬಂದ್ಬಿಟ್ಟು. ಬ್ರಹ್ಮರ ಒಂದ್ ಸ್ವೀಟ್ ಕೊಡೆ. ಕೊಡಲ್ಲ 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 ಕೊಡಲ್ಲ. ಇನ್ನೇನೇ ಬದ್ಲಾದೆ? ಏನಮ್ಮ ಪಿಕೆ, ಏನು ನಯ ವಿನಯ, ಏನು ಸಂಪ್ರದಾಯ, ಏನು ಏನದು ಏನಿದು, ಆ ಹೆಂಗಿವೆಲ್ಲ? ಅಂದ್ರೆ ನಂದೇ ಕ್ಯಾರೆಕ್ಟರ್ ಸರ್, ಅದಕ್ಕೆ ತುಂಬಾ ಕಷ್ಟ ಆಗಿಲ್ಲ ನನ್ಗೆ. ಅಯ್ಯೋ, ಹಾಗಾದ್ರೆ ಮಂಜರಿ ಇದೆಲ್ಲ ನಿಂದು ನಿಂದೇ ಕ್ಯಾರೆಕ್ಟರ್ ಅದು? ಇಲ್ಲಣ. ಓಕೆ, ಈಗ ಇನ್ನೊಬ್ಬರನ್ನ ಮಾತಾಡ್ಸ್ಕೊಳ್ಳೋಣ. ನಮ್ಮ ಟೀಮ್ಗೆ ಹೊಸ ಸೇರ್ಪಡೆ ಮಾನಸ. ಹಲೋ ಸರ್, ವೆಲ್ಕಮ್ ಟು ದ ಟೀಮ್. ನಿಮ್ಗೆ ಏನು ತೊಂದರೆ ಆಗದಿರೋ ರೀತಿ ನೋಡ್ಕೋಣ. ಏನೇ ತೊಂದರೆ ಇದ್ರು ಹೇಳಿಯ. ಅಣ್ಣ ಇದ್ದಂಗೆ ಎಲ್ಲ ರಾಕಿ ರೆಡಿ ಇದೆ. ಏನು ಅಣ್ಣ ಇದ್ದಂಗೆ, ನಮಗೂ ಅಣ್ಣ ನಿನಗೂ ಅಣ್ಣ. ಡೈರೆಕ್ಟ್ ಆಗಿ ನಮ್ಮೆಲ್ಲರ ಅಣ್ಣ, ನಮ್ಮೆಲ್ಲರ ದೊಡ್ಡಪ್ಪ ಗುರು ಕಿರಣ್ ಅವ್ರನ್ನ ಕೇಳ್ಬೋಣ. ಗುರು ಸರ್, ಹೇಗಿತ್ತು ಈ ನಡ್ಕಾಟ, ಈ ನಯ ವಿನಯ ಎಲ್ಲ ಹೆಂಗಿತ್ತು ಸರ್? ನಾನು ಕಮೆಂಟ್ಸ್ ಕೊಡಲ್ಲ 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 ಕೊಡಲ್ಲ. ಸೊ ವೆಲ್ಕಮ್ ಟು ದ ಟೀಮ್ ಮನಸ. ಜಗತ್ತಲ್ಲಿ ಅಪ್ಪ ಅಂದ್ರೆ ನಿಮ್ ತರ ಇರ್ಬೇಕು ಸಿತ್ರಾಮ್. ತುಂಬಾ ಚೆನ್ನಾಗಿ ಮಗಳನ್ನು ಬೆಳೆಸಿದೀರಾ, ಸಾಕಿದೀರಾ, ನಮ್ಮ ಸಂಸ್ಕೃತಿಯನ್ನು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀರಾ. ಹೌದು ಸರ್. ಬಟ್ ಓನ್ಲಿ ಥಿಂಗ್, ನಿಮ್ ಮಿಸ್ಟೇಕ್ ಇಂತ ಅಳಿಯನ್ನ ಪಡಿಬಾರ್ದು ನೀವು, ಒಳ್ಳೆ ಹುಡುಗನಿಗೆ ಕೊಡಬೇಕು ಅಷ್ಟೇ. ಮಾರಲ್ ಆಫ್ ದ ಸ್ಟೋರಿ ಅಷ್ಟಂತ ಗೊತ್ತಾಯ್ತು. ಇದರಲ್ಲಿ ನಮ್ಮ
ಮಾನಸದ್ದು ಬ್ರಹ್ಮಾಸ್ತ್ರಕ್ಕಿಂತ ಭ್ರಮರಾಸ್ತ್ರ ಜಾಸ್ತಿ ವರ್ಕೌಟ್ ಆಯ್ತು ಅಂತ. ಏನ್ ಕಮೆಂಟ್, ಏನ್ ಕಮೆಂಟ್! ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್, ಕೀಪ್ ಇಟ್ ಅಪ್. ಈಗ ರಚಿತಾ, ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಭ್ರಮರಾಂಬ ಕ್ಯಾರೆಕ್ಟರ್ ತುಂಬಾನೇ ಯೂನೀಕ್ ಆಗಿದೆ. ಐ ಅಂದ್ರೆ 100% ತಂದೆ ಯಾವ ತರ ಬೆಳೆಸಿರ್ತಾರೋ ಅದೇ ತರ ತುಂಬಾ ಮುದ್ದಾಗೆ, ವೆರಿ ಇನ್ನೋಸೆಂಟ್ ಅಂಡ್ ವೆರಿ ಕ್ಯೂಟ್. ಈ ತರ ಇದ್ದವ್ರಿಗೆ ಈ ತರ ಕಾಂಟ್ರಾಸ್ಟ್ ಸಿಗೋದು ಅಲ್ವಾ? ಒಂದ್ ಪಾಸಿಟಿವ್ ಇದ್ರೆ ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಯಾವಾಗ್ಲೂ, ಎಲ್ಲರೂ ಲೈಫ್ ಅಲ್ಲಿ ಹಂಗೇನೆ. ಬಟ್ ತುಂಬಾನೇ ಚೆನ್ನಾಗಿ ಆ ಪ್ರೆಸೆಂಟೇಶನ್ ನಿಮ್ಮ ಒಂದ್ ಕಡೆಯಿಂದ ಆ ಒಂದು ಕ್ಯಾರೆಕ್ಟರ್ಗೆ ತುಂಬಾನೇ ಜಸ್ಟಿಫೈ ಮಾಡಿದ್ರಿ ಪ್ರತಿಯೊಬ್ರು ಕೂಡ. ಓವರ್ಆಲ್ ಫ್ಯಾಬ್ಯುಲಸ್, ವೆರಿ ಗುಡ್, ಅಪ್ಲಾಸ್ ಟು ದೇಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ಏನ್ ಅರ್ಥ ಆಯ್ತು ಸ್ಕಿಟ್ ಇಂದ? ಸ್ಕಿಟ್ ಇಂದ ಐ ಥಿಂಕ್ ತುಂಬಾ ಮುಗ್ಧತೆ ಅರ್ಥ ಆಯ್ತು, ಪ್ರೀತಿ ಅರ್ಥ ಆಯ್ತು. ನನಗ್ ನಿಜವಾಗ್ಲೂ ಒನ್ ಆಫ್ ದ ಫೈನೆಸ್ಟ್ ಆಕ್ಟ್. ಸೊ ನನಗೆ ಪ್ರೀತಿ ನಾನು ಹೇಗ್ ನೋಡಿದೆ ಅಂದ್ರೆ, ಸಿ ಅಟ್ ಲೀಸ್ಟ್ ಆ ಪಾತ್ರ ಬೇರೆ ಹೆಣ್ಮಕ್ಳಿಗೋಸ್ಕರ ಮೋಹ ಇಲ್ಲ, ತನ್ನ ಪ್ರೀತಿ ತನ್ನ ಹೆಂಡತಿ ಪ್ರೀತಿನ ಗಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ರು. ಸೊ ಹಾಗಾಗಿ ನನಗ್ ಮಂಜು ಪಾತ್ರ ತುಂಬಾ ಇಷ್ಟ ಆಯ್ತು. ಅಳ್ಬೇಡಿ ಮಂಜು, ಪ್ಲೀಸ್ ಅಳ್ಬೇಡಿ, ಪರ್ಸನಲ್ ಆಗಿ ತಗೋಬೇಡಿ ಅಂತ ನಾನ್ ಮುಂಚೆನೆ ಹೇಳಿದ್ದೆ. ಇಲ್ಲ, ಪಾತ್ರನೇ ಹೇಳ್ತಾ ಇರೋದು ಮೇಡಮ್. ವೆರಿ ಗುಡ್, ಯಸ್, ವೆರಿ ನೈಸ್. ನೀವು ನಿರಂಜನ್ ಸರ್ ಆತರ ಎಲ್ಲ ಗಂಡಂದ್ರೆ ಕಷ್ಟ ಪಡ್ತಾನೆ ಇರ್ತಾರೆ, ಆದ್ರೆ ಹೆಣ್ತಿ ಬಿಡಲ್ವೇ? ಏನಪ್ಪ ನಮ್ ಕಡೆ ಹಂಗಿಲ್ಲ. ಕಂಗ್ರಾಚುಲೇಷನ್ಸ್, ನಿಜವಾಗ್ಲೂ ಮನ್ಸ್ ತುಂಬಿ ನಕ್ಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ಆಕ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿತ್ತು ಸ್ಕಿಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು ಈ ವಿಚಾರನ ಇಲ್ಲಿ ಇವತ್ತು ಇವಾಗ ಈ ಕ್ಷಣ ಹೇಳಲೇಬೇಕು. ಅದೇನು ಅಂದ್ರೆ, ರಚಿತಾ ಸದ್ಯದ ಮಟ್ಟಿಗೆ ನಮ್ಮ ಚಂದನವನದಲ್ಲಿ ಮೋಸ್ಟ್ ಬ್ಯುಸಿಯೆಸ್ಟ್ ಹೀರೋಯಿನ್ ಗಳಲ್ಲಿ ರಚಿತಾ ಅವರು ಕೂಡ ಒಬ್ರು. ಮೇಲೆ ಮೇಲೆ ಒಂದ್ರ ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಪ್ರೆಸೆಂಟ್ ಆಗಿ ಅಯೋಗ್ಯ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಇನ್ನೂ ಸೌಂಡ್ ಮಾಡ್ತಾನೆ ಇದೆ ಅಯೋಗ್ಯ. ಸೊ ಬಟ್ ಎಷ್ಟೇ ಮೂವಿ ಮಾಡ್ಲಿ ಏನೇ ಆಗ್ಲಿ, ಎಲ್ಲರಿಗೂ ಮೊದಲನೇದು ಅನ್ನೋದೊಂದು ಇರುತ್ತೆ. ಆ ಫಸ್ಟ್ ಗರ್ಲ್ ಫ್ರೆಂಡ್, ಫಸ್ಟ್ ಲವ್, ಫಸ್ಟ್ ಕಿಸ್, ಫಸ್ಟ್ ಮೂವಿ, ಫಸ್ಟ್ ವೆಹಿಕಲ್, ಇವೆಲ್ಲ ಇರುತ್ತೆ. ಸೊ ಯೋರ್ ಫಸ್ಟ್ ಮೂವಿ ವಾಸ್ ಬುಲ್ಬುಲ್. ಬುಲ್ಬುಲ್, ಸೊ ಬುಲ್ಬುಲ್ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಬಂದಂತ ಸಿನಿಮಾ. ಸೊ ಇವತ್ತಿಗೂ ಫಸ್ಟ್ ಮೂವಿ ಬುಲ್ಬುಲ್ ನೆನಪು ಮಾಡ್ಕೊಂಡ್ರೆ ಏನೆಲ್ಲ ಮೆಮೊರೀಸ್! ಹೊಸ ಲೈಫ್ ಜರ್ನಿ ಸ್ಟಾರ್ಟ್ ಆಗಿರುವಂತ ಒಂದು ಸಿನಿಮಾ. ಅದಾದ್ಮೇಲೆ ಸಿನಿಮಾ ಸ್ಟಾರ್ಟ್ ಆಗಿದ್ದು September 21, 2012. ನಾನು ಫಸ್ಟ್ ಡೇ ಆಫ್ ಶೂಟ್ ಅದು ನಂದು. ಅಂಡ್ ಆ ಟೀಮ್ ಒಟ್ಟಿಗೆ ತುಂಬಾನೇ ಮೆಮೊರೀಸ್ ಇದೆ. ಅಂಡ್ ದರ್ಶನ್ ಅವರು ದ ಚಾಲೆಂಜಿಂಗ್ ಸ್ಟಾರ್. ಈಗ ಅದೇ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ಅವರೇ ಬರ್ತಾ ಇದ್ದಾರೆ.
ಬನ್ನಿ ಸರ್, ಬನ್ನಿ ಸರ್. ನಾ ಅದೇ ಹೇಳಿದ್ದು ಮಜಾ ಭಾರತದ ಚಾಲೆಂಜಿಂಗ್ ಸ್ಟಾರ್. ಅದೇ ಅದೇ ಗೊತ್ತಾಯ್ತು ನನಗೆ. ಈಗ ಯಾವ ಸೀನ್ ರಿಕ್ರಿಯೇಟ್ ಮಾಡೋಣ? ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಅಣ್ಣಂಗೆ ಇಂಗ್ಲಿಷ್ ಹೇಳ್ಕೊಡ್ತಾರ ಒಬ್ರು ಅದ್ಭುತವಾಗಿ. ಲೈಟ್ಸ್, ಕ್ಯಾಮ್ರಾ, ಪ್ರಾಪರ್ಟೀಸ್, ನನಗೆ ಕಲ್ತೆ ನನಗೆ ನಿಮ್ಗೆಲ್ಲ ಅರ್ಥ ಆಗಲ್ಲ, ಹೋಗಿ ಮೇಡಮ್. ನೀವ್ ಕನ್ನಡದವರ? ನಾನು ಚಿಕ್ಕ ವಯಸ್ಸಲ್ಲಿ ಗುಂಡ್ಲುಪೇಟೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮಅಪ್ಪ ಮಕ ಸೇರಿಸಿ ಹೊಡೆದು ಸ್ಕೂಲಿಗೆ ಸೇರಿಸಿ ಬರ್ಗರ್ ಬರ್ಗರ್ ಯಾ ತೂ ಈ ಇಂಗ್ಲಿಷ್ ಸವಾಸನೆ ಬೇಡ ಮೇಡಮ್. ಏನ್ ಇಷ್ಟ ಬಂದಂಗ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ನಮ್ಮ ಹತ್ರ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ, ಒಂದೇ ಮಾತು ಒಂದೇ ರೀತಿ. ಜೆ ಅಂದ್ರೆ ಜೇನೆ, ಗ ಅಂದ್ರೆ ಗಾನೆ, ಜಗ ಸರಿ 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 ಮೇಡಮ್. ಇದೇ ಖುಷಿಗೆ ನಾವಿಬ್ರು ಒಂದು ಡ್ಯಾನ್ಸ್ ಯಾಕೆ ಆಡ್ಬಾರ್ದು? ಅದರಲ್ಲಿ ಇಲ್ವಲ್ಲ ಇದರಲ್ಲಿ.
ಇವಾಗ ಇಂಗ್ಲಿಷ್ ಅಲ್ಲಿ ರಚಿತಾನೆ ಹೀರೋಯಿನ್ ಅನ್ಕೋ, ನೀನೇ ಹೀರೋ ಅನ್ಕೋ, ಇಂಗ್ಲಿಷ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು, ಏನಂತ ಹೇಳ್ತೀಯ? ಐ ಲವ್ ಯು ಅಂತ ಹೇಳ್ತೀನಿ. ಅದ್ ಬಿಟ್ಟು ಇಷ್ಟುದ್ದ ಹೇಳ್ಬೇಕು ಅದನ್ನ. ಯಾಕೆ ಇಷ್ಟ, ಯಾವಾಗ ನೋಡಿದೆ, ಹೇಗೆ ಇಷ್ಟ ಆಯ್ತು, ಇದನ್ನ ಹೇಳ್ ನೋಡಿ. You are dimple. Yeah. Very attractive. You are dimple queen. Huh? I am pimple raja. I am a simple raja. ವೆರಿ ನೈಸ್. ಹೇಗೆ ಅನಿಸ್ತು ಈ ಒಂದು ನಮ್ಮ ಮಜಾ ಭಾರತ ಚಾಲೆಂಜಿಂಗ್ ಸ್ಟಾರ್ ಜೊತೆ ಕೆಲಸ ಮಾಡಿ? ಅಯ್ಯೋ ನಿಜವಾಗ್ಲೂ ಇಲ್ಲಿ ಎಲ್ಲರೂ ಚಾಲೆಂಜಿಂಗ್ ಸ್ಟಾರ್ಸ್ ಗಳೇ, ಇಲ್ಲಿ ಒಬ್ರು ಇವನೊಬ್ಬ ಅಲ್ಲ, ಎಲ್ಲರೂ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಹಾನೆಸ್ಟ್ಲಿ ಸ್ಪೀಕಿಂಗ್, ಇದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಭಯ ಭಯ ಎಲ್ಲಿ ಡೈಲಾಗ್ ಮರ್ತ್ಬಿಡ್ತೀನಿ ನಿಮ್ಗಳ ಮುಂದೆ ಅವಮಾನ ಆಗೋಗತ್ತೆ ಅಂತ. ನಿಜವಾಗ್ಲೂ ಹೆಂಗೋ ತೇಲ್ಸ್ಕೊಂಡ್ಬಿಟ್ಟೆ ಒಂದೆರಡು ಕಡೆ. ಇಷ್ಟ ಹತ್ರದಲ್ಲಿ ಈ ತರ ಸೀನೇ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಾಗ ನಿಂಗ್ ಹೇಗ ಅನ್ಸುತ್ತೆ? ಸಖತ್ ಭಯ ಆಗ್ತಿತ್ತು ಸರ್ ಸ್ಟಾರ್ಟಿಂಗ್. ಅಯ್ಯೋ ಹೆಂಗ ಆಕ್ಟ್ ಮಾಡೋದು, ಮ್ಯಾಮ್ ಜೊತೆ ಆಕ್ಟ್ ಮಾಡೋದು ಅಂತಂದ್ರೆ ಭಯನೇ. ನಮ್ಮ ಹುಡುಗರ ಜೊತೆ ಮಾಡ್ಬೇಕಾದ್ರೆ ಭಯ ಆಗ್ತಿರ್ತದೆ, ಇನ್ನು ಸ್ಟಾರ್ ಆಕ್ಟರ್ಗಳ ಜೊತೆ ಮಾಡ್ಬೇಕು ಅಂದ್ರೆ ಸಖತ್ ಭಯ. ಬಟ್ ಎನಿವೇಸ್, ಇಬ್ಬರಿಗೂ ಧನ್ಯವಾದಗಳು. ಜಗ ಥ್ಯಾಂಕ್ ಯು ವೆರಿ ಮಚ್, ಅಂಡ್ ಬುಲ್ ಬುಲ್ ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ನೋ ರಚಿತಾ, ಓನ್ಲಿ ಬುಲ್ ಬುಲ್. ನಮ್ ಕಾರ್ತಿಕ್ ಗೊತ್ತಲ್ಲ, ಅದೇ ನಮ್ಮ ಹುಲಿ 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 ಕಾರ್ತಿಕ್. ಅವನು ಏನ್ ಬೇಕಾದ್ರೂ ಮಾಡ್ತಾನ್ರಿ, ಅವನಿಂದ ಆಗದೇ ಇರೋಂತ ಕೆಲಸನೇ ಇಲ್ಲ ಹಾಗಂತ ಎಲ್ರೂ ಹೇಳ್ತಾರೆ. ಆದ್ರೂ ಯಾವುದೋ ಒಂದು ಕೆಲ್ಸ ಅವನಿಂದ ಆಗಲ್ವಂತೆ. ಏನದು ಕೆಲ್ಸ, ಯಾಕೆ ಆಗೋದಿಲ್ಲ ಕೇಳ್ಕೊಂಬರೋಣ ಬನ್ನಿ. ಕಾರ್ತಿಕ್ ಬಪ್ಪ, ಹುಗಿಯೋಣ ಅಂದ್ರೆ ಬ್ರಹ್ಮ ನಿನಗ್ ಮುಖನೇ ಕೊಟ್ಟಿಲ್ಲ, ಕಾಲಲ್ಲಿರೋದು ಕೈಗ್ ಬರೋ ಮುಂಚೆ ಕಳ್ಸ್ಕೊ.
ಸರ್ 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 ಏಯ್ ಅಲ್ಲಿ ಕ್ಯಾರ ಬಂದ ಕುಂತರು ಬತ್ತೀನಿ ಡೋಂಟ್ ವರಿ ಸರ್ ನಾನು ಮಫ್ತಲ್ಲಿ ಇರೋದು ಯಾವ ನನ್ನ ಮಗಂಗೂ ಗೊತ್ತಾಗಿಲ್ಲ ಟೂ ಮಿನಿಟ್ಸ್ ಆಫೀಸ್ ಅಲ್ಲಿ ಇರ್ತೀನಿ ಏನ್ ಸಾರಿ ಕೇಳಿದೆ ಒಂದ್ ನಿಮಿಷ ಇರು ಬೇಡ ಬೇಡ ಅಂದ್ರೆ ಕೆಣಕ್ತಿಯ ಮಗನ ಮೇಲೆ
ಇರ್ಲಿ ಇರ್ಲಿ ಪಾಪ ಪಾಪ ಸರಿ ಅದ್ ಬಿಡಣ ನಿನ್ ಬಗ್ಗೆ ಇವತ್ತು ಎಲ್ಲ ತಿಳ್ಕೊಂಡ್ಬಿಟ್ಟೆ ಕಣಣ್ಣ. ನಮ್ಮ ಅಣ್ಣನ ಕೈಲಿ ಆಗ್ದಿರೋ ಕೆಲಸ ಯಾವ್ದಿಲ್ಲ ಅನ್ಕೊಳ್ಳಿ. ಇಷ್ಟೇ ಅಲ್ಲ ನಮ್ಮ ಅಣ್ಣ ಕೇಳ್ತೀನಿ, ಮೊನ್ನೆ ಭಾರತ ಭಾರತ ಅಲ್ಲ ಇಂಡಿಯಾ ಇಂಡಿಯಾ ಬಿಟ್ರೆ ನಿಮ್ಮಂತ ಎಷ್ಟೋ ಜನ ಉದ್ರ ಬೀಳ್ತಾರೆ ನೋಡ್ತೀರಾ. ಹೋಗ್ ಬಾಮ್ಮ ನಮ್ಮ ಅಣ್ಣನ್ ಚೆನ್ನಾಗಿ ನೋಡ್ಕೋ. ನೋಡೋದು ಹೋಗೋದು ನೋಡೋದು ಹೋಗೋದು ಮತ್ತೆ ನೀನೇ ಯಾಕೋ ಟೆಂಪ್ಟ್ ಆಗ್ತಾ ಇದೀಯಾ ಇಳಿಸೋ.
ಮುದೋಳ್ ನಾಯಿ ನೋಡಕ್ ಮಾತ್ರ ಕಡ್ಡಿದಾರ ಅವ್ರೆ ಬಾಯಿ ಹಾಕಿದ್ರೆ ಹೇಳ ಅಣ್ಣ ಕ್ಷಮಿಸ್ಬಿಡಿ. ಏನು ನಿಮ್ಮಿಂದ ಆಗಲ್ಲ ಅಣ್ಣ. ತಂಗಿ ತಂಗಿ, ನೀನ್ ನನ್ ತಂಗಿ ಅಲ್ವಾ? ನೀನ್ ನಂಗೆ ರಾಖಿ ಕಟ್ಟಿದ್ಯಾ ಅಲ್ವಾ? ನಾನ್ ನಿನ್ ಅಣ್ಣ ಅಲ್ವಾ? ಹೌದು ಅಣ್ಣ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಲ್ವಾ? ಏನ್ ಬೇಕಾದ್ರೂ ಮಾಡ್ತೀಯ ಅಣ್ಣ. ಅನ್ಕೋಣ ಹೇಳ ಬರ ಮೇಲೆ ಏನ ದೂರ ಹೋಗು ಹತ್ರ ಬಾ. ಏನಾಗಲ್ಲ ಅಂತ ಕೇಳು. ಏ ನಾನ್ ಸಾಲು ಮಾಡ್ತೀನಿ ಬಿಡು. ಹೇಳ್ರಿ ಏನ್ರಿ ಹತ್ರ ಬರೋ ದೂರ ಹೋಗು ಬಾಯಲ್ಲ. ನಾನ್ ನಿಂಗ್ ಕೊಡ್ಬೇಕಲ್ಲ 1,00,000, ಅದ್ 50,000 ಸೇರ್ಸ್ ಕೊಟ್ಬಿಡ್ತೀನಿ. ನಿಂಗ್ ಕೈಲಿ ಆಗಲ್ಲ ಬಾವ. ಶಿಷ್ಯ ಹೋಗೋರಿಗೆ ಹೇಳ್ ಬರ. ಆಗುತ್ತೆ ಆಗುತ್ತೆ ಕಾರ್ತಿಕ್, ಇದ್ ನಿನ್ ಕೈಲಿ ಆಗಲ್ಲ ಬಿಡು. ಯಾವ್ದ್ರಲ್ಲೂ ನನ್ನ ಕೈಯಲ್ಲ ಆದ್ರೆ ಹುಲಿ. ಸಾರಿ, ಇದೊಂದು ನಿನ್ ಕೈಯಲ್ಲಿ ಆಗಲ್ಲ. ಆಗಲ್ಲ ಆಗಲ್ಲ.
ನನ್ ಹುಲಿ ಅಂತ ಮೇಲೆತ್ತಿದ್ದು ಹೇಳ್ರೋ ನಿಮ್ಗಾದ್ರೂ ಗೊತ್ತಲ್ವ ಅಭಿಮಾನಿ ದೇವ್ರುಗಳೇ. ಏನೋ ಅನ್ಕೊಂಡಿದ್ದೆ ಕಣ, ಅದು ನಿನ್ ಕೈಯಲ್ಲಿ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಇದೊಂದು ಮಾತ್ರ ಗುರು ಸರ್ ಹೇಳ್ತಾರೆ ಆಗತ್ತಾಗಲ್ವಾ ಅಂತ. ಏನ್ ಸರ್ ನಿನ್ ಕೈಯಲ್ಲಿ ಆಗತ್ತಾ ಸರ್? ಕಾರ್ತಿಕ್, ಏನಕ್ಕೆ ಆಗಲ್ಲ ನಿನ್ ಕೈಯಲ್ಲಿ? ನನ್ ಕೈಯಲ್ಲಿ ಆಗುತ್ತೆ ಸರ್, ವಿಷಯ ಹೇಳಿದ್ರೆ ಆಗುತ್ತೆ. ವಿಷಯ ಅಲ್ಲ, ಫಸ್ಟ್ ಬಂದ ತಕ್ಷಣ ತುಂಬಾ ಬಿಲ್ಡಪ್ ತಗೊಂಡೆ, ಬಟ್ ನಮ್ಗೆ ಗೊತ್ತು ನೀನ್ ಎಲ್ಲ ಆಗತ್ತೆ ಅಂತ. ಆದ್ರು ಆಗಲ್ಲ ಬಿಡಿ ಸರ್, ಇಲ್ಲಿ ನಿಲ್ಸ್ಕೊಂಡು ಬೆಳೆಸೋರೆ ನಿರಂಜನ ಅಣ್ಣ. ನೋಡ್ಬೇಕಂದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಒಬ್ರಿಗಿಂತ ಒಬ್ರು ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ರಿ. ಅಂಡ್ ಜೆ ಕೆ ಸೂಪರ್ ಡೂಡ್, ಓವರ್ ಆಲ್ ನನಗ್ ತುಂಬಾ ಖುಷಿ ಆಯ್ತು, ಬಟ್ ನಿನ್ ಕೈಲ ಆಗಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೋ ಮಯೂರಿ, ಮೇಜರ್ ಹೈಲೈಟ್ ಡೆಫಿನೆಟ್ಲಿ ಕಾರ್ತಿಕ್, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಐ ಥಿಂಕ್ ಓವರ್ ಆಲ್ ಕಂಪ್ಲೀಟ್ ಆಕ್ಟ್ ನನಗ್ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಟೀಮ್ ವರ್ಕ್ ಮಾಡಿದೀರಾ ಅಂತ ಈಸಿಲಿ ಗೊತ್ತಾಗ್ತಿತ್ತು. ಸೊ ಕಂಗ್ರಾಚುಲೇಷನ್ಸ್. ತುಂಬಾ ಸಗದಾಗಿದ್ದು ಸ್ಕಿಟ್, ತುಂಬಾ ಚೆನ್ನಾಗಿತ್ತು. ಬಟ್ ಕಾರ್ತಿಕ್, ಅದೊಂದು ಮಾತ್ರ ನಿನ್ ಕೈಲಿ ಆಗಲ್ಲಮ್ಮ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೊಟ್ರು, ಸಮಾಧಾನ ಮಾಡ್ರು, ಸಮಾಧಾನ ಮಾಡ್ರು. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಸಮಾಧಾನ ಮಾಡ್ರು. ಓಕೆ, ನನಗಂತೂ ನಕ್ಕು ನಕ್ಕು ಹೊಟ್ಟೆ ಹೊಣ್ಣೆ ಬಂದ್ಬಿಡಿದೆ, ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡಿದೆ. ನಾನು ಸುಧಾರಿಸ್ಕೊಳ್ಳೇಬೇಕು. ಸೊ ನಾನು ಸುಧಾರಿಸ್ಕೊಂಡು ನಾಳೆ ಮತ್ತೆ ಬರ್ತೀನಿ, ನಿಮ್ಮನ್ನ ಎಂಟರ್ಟೈನ್ ಮಾಡೇ ಮಾಡ್ತೀನಿ. ನಮ್ಮ ಟೀಮ್ ನಿಮಗೋಸ್ಕರ ಹೊಸದಾಗಿ ರೆಡಿ ಆಗುತ್ತೆ. ಸೊ ಅಲ್ಲಿವರೆಗೂ ನೀವೇನ್ ಮಾಡ್ತೀರಾ, ಖಂಡಿತವಾಗ್ಲೂ ನಮ್ಮ ಕಲರ್ ಸೂಪರ್ ಅಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ಮಜಾ ಭಾರತದ ಎಪಿಸೋಡ್ ಗಳನ್ನ ಮತ್ತೆ ಮತ್ತೆ ನೋಡೋದಕ್ಕೆ ನೀವೇನ್ ಮಾಡಬೇಕು, ವೋಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೋಡಿ. ಸದ್ಯಕ್ಕೆ ನಾ ಹೊರಡ್ತಾ ಇನಿ. ಸೊ ದಿಸ್ ಇಸ್ ನಿರಂಜನ್ ದೇಶಪಾಂಡೆ, ಲವ್ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್. ಮಗಳು ಜಾನಕಿ ನೋಡಿ, ಮಗಳು ಜಾನಕಿ, ಮಗಳು ಜಾನಕಿ.